ದುಪ್ಪಟ್ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲೂ ಕೂಡ ದುಪ್ಪಟ್ ಮಾಡಲಿಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳೆಲ್ಲ ಮಾಡಿಲ್ಲ. ರೈತರ ಸಾಲ ಜಾಸ್ತಿ ಆದ್ರೆ ದುಪ್ಪಟ್ ಹೆಂಗಾಗ್ತದೆ? ರೈತರು ವ್ಯವಸಾಯಕ್ಕೆ ಖರ್ಚು ಮಾಡ್ತಕ್ಕಂಥ ಹಣ ಜಾಸ್ತಿ ಆದ್ರೆ, ಯಾಕಂದ್ರೆ ನಿಮಗೆ ಗೊಬ್ಬರದ ಸಬ್ಸಿಡಿ ಇದೆಯಲ್ಲ, ಈ ವರ್ಷ ಕೇಂದ್ರ ಸರ್ಕಾರದವರು 50,000 ಕೋಟಿ ಕಡಿಮೆ ಮಾಡಿಬಿಟ್ಟಿದ್ದಾರೆ ಸಬ್ಸಿಡಿನ. 50,000 ಕೋಟಿ ಕಡಿಮೆ ಮಾಡದೆ ಅಂತಂದ್ರೆ ರಸಗೊಬ್ಬರದ ಬೆಲೆ ಜಾಸ್ತಿ ಆಗ್ತದೆ. ರಸಗೊಬ್ಬರದ ಬೆಲೆ ಜಾಸ್ತಿ ಆದರೆ ರೈತರ ಆದಾಯ, ರೈತರಿಗೆ ಜಾಸ್ತಿ ಖರ್ಚಾಗ್ತದೆ ವ್ಯವಸ್ಥೆ. ಅದರಿಂದ ದುಪ್ಪಟ್ಟಾಗ ಅದು ಕನಸಾಗಿ ಉಳ್ಕೊಂಡ್ಬಿಡ್ತದೆ. 22 ಒಳಗಡೆ ಮಾಡ್ತೀವಿ ಅಂತ ಹೇಳಿದ್ರು, ದುಪ್ಪಟ್ಟು ಮಾಡ್ತೀವಿ 2022. ಆ ಬಗ್ಗೆ ಏನು ಕಾರ್ಯಕ್ರಮ ಇಲ್ಲ. ನಿಮಗೆ ಇನ್ಫ್ಲೇಷನ್ ಎಷ್ಟಿದೆ? ಪ್ರತಿ ವರ್ಷ ಇನ್ಫ್ಲೇಷನ್ ಎಷ್ಟಿದೆ ಗೊತ್ತಾ? 6.5 ಇನ್ಫ್ಲೇಷನ್ ಇದೆ. ನೀವು ಅದು ಕಳೆದ್ರೆ ಎಷ್ಟಾಗ್ತದೆ? ಅವರೇಜ್ 6.2% ಅಂತ ಇಟ್ಟಿದೆ ಅವರೇಜ್. 5 ವರ್ಷದಲ್ಲಿ 6% ಇನ್ಫ್ಲೇಷನ್. ಇನ್ಫ್ಲೇಷನ್ ತೆಗೆದಾಕಿದ್ರೆ ಸೊ ಇನ್ಫ್ಲೇಷನ್ ನಿಯಂತ್ರಣ ಮಾಡಕ್ ಹೋಗಿಲ್ಲ ಕೇಂದ್ರ ಸರ್ಕಾರದವರು. ಇನ್ಫ್ಲೇಷನ್ ಈವನ್ ಟುಡೇ 6% ಅವರೇಜ್ ಇದೆ, 6.02 ಅವರೇಜ್ ಇದೆ. ಅದನ್ನ ಲೆಕ್ಕ ಹಾಕಿದ್ರೆ ನಿಮ್ಮ ತಲಾ ಆದಾಯ ಕಡಿಮೆ ಆಗಿದೆ. ಅದು ಪ್ರತಿ ವರ್ಷ ಹೆಚ್ಚಾಗಲೇಬೇಕು ತಲಾ ಆದಾಯ. ಬಟ್ ಇಟ್ ಇಸ್ ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಇನ್ಫ್ಲೇಷನ್ ರೇಟ್. ಅನ್ಎಂಪ್ಲಾಯ್ಮೆಂಟ್ ಕೂಡ ಜಾಸ್ತಿ ಆಗಿದೆ, ಡೆಫಿನೆಟ್ ಆಗಿ ಜಾಸ್ತಿ ಆಗಿದೆ. ಶ್ರೀಮಂತರ ಇವರು ಶ್ರೀಮಂತರ ಸಾಲ ಅವನ ಯಾವ ಸೂರ್ಯ ತೇಜಸ್ವಿ ಸೂರ್ಯ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಿದೆ ಎಂಪಿ. ರೈತರ ಸಾಲ ಮನ್ನಾ ಮಾಡಿದ್ರೆ ಏನು ಉಪಯೋಗ ಆಗಲ್ಲ. ಆದ್ರೆ ಬಂಡವಾಳಶಾಹಿಗಳು ಅವ್ರ ಸಾಲ 12 ಲಕ್ಷಕ್ಕೂ ಹೆಚ್ಚು ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ. ಅದನ್ನ ಮಾಡಿದ್ರೆ ದೇಶ ಉದ್ಧಾರ ಆಯ್ತದೆ ಅಂತ ಅವ್ರ. ರೈತರು ಸಾಲ ಮನ್ನಾ ಮಾಡಿದ್ರೆ ಉದ್ಧಾರ ಆಗಲ್ಲ. ಒಂದ್ಸರಿ ಉಗ್ರಪ್ಪ ಕೇಳಿದ್ದ ಯಡಿಯೂರಪ್ಪನಿಗೆ, ರೈತರು ಸಾಲ ಮನ್ನಾ ಮಾಡ್ರಿ ಅಂತಂದ್ರೆ ಯಡಿಯೂರಪ್ಪ ಏನ್ರಿ ನಮ್ಮ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇದೆ ಅಂದ್ರಿ, ಎಲ್ಲಿಂದ ಮಾಡಕ್ಕಾಗತ್ತೆ ಅಂತ. ಕೌನ್ಸಿಲ್ ನಲ್ಲಿ ಇಡೀ ಸಾಧನೆ ಕಾರ್ಡ್ ಇವನ್ ಟುಡೇ